हेलो फ्रेंड्स, वेलकम टू बेळकु टीवी चैनल। बेळकु टीवी चैनल गे यार सब्सक्राइब आगिल्ल सब्सक्राइब आगि लाइक माडि मत्ते नि फ्रेंड्स कूड शेर माडि पक्कदल्लिरो बेल ऐकान प्रेस माडि। नावु माडो प्रति ओंदु वीडियो नोटिफिकेशन निमगे फस्ट बंद तलुपुत्ते। इदु इवत्तिन विजयवाणी कन्नड न्यूज पेपर 12th फेब्रवरी 2022 शनिवार। ಮೊದಲನೇದಾಗಿ ಮುಂಜಾನೆ ಮಾತು, ಜೀವನವನ್ನು ಸಕಾರಾತ್ಮಕವಾಗಿ ಅನುಭವಿಸುತ್ತಾ ಕಾಲ ಕಳೆಯುವುದನ್ನು ರೂಢಿಸಿಕೊಂಡಾಗ ವಯಸ್ಸಾಯಿತಲ್ಲ ಎಂದು ಕೊರಗಬೇಕಾಗಿಲ್ಲ, ಪ್ರತಿ ಕ್ಷಣವು ತಾಜಾತನದಿಂದ ಕೂಡಿರಲಿ. ಈಗ ಹೆಡ್ಲೈನ್ಸ್, ಹೈಕೋರ್ಟ್ ಹೇಳಿದ್ದನ್ನು ಪಾಲಿಸಿ, ಯಾವುದೇ ಒತ್ತಡಕ್ಕೆ ಮಣಿಯದಿರಿ, ಜಿಲ್ಲಾಡಳಿತಗಳಿಗೆ ವಸ್ತ್ರಪಾಠ. ಪರಿಸ್ಥಿತಿ ಅವಲೋಕಿಸಿ ಸೋಮವಾರ PUC ನಿರ್ಧಾರ, 16ರವರೆಗೆ ರಜೆ ಘೋಷಣೆ. ಪಂಚಾಯಿತಿ ಫೈಟ್ ಮುಂದಕ್ಕೆ, ಹಿಂದುಳಿದ ವರ್ಗಕ್ಕೆ ಮೀಸಲಾತಿಲ್ಲದಕ್ಕೆ ಜಿಜ್ಞಾಸೆ. ಮಾರ್ಚ್ 4ರಂದು ರಾಜ್ಯ ಬಜೆಟ್, ಪ್ರಾಪರ್ಟಿ ಅಂಗೈಯಲ್ಲಿ ಅರಮನೆ, ಅಂತಿಮ ಹಂತಕ್ಕೆ 46,000 ಮನೆ ನಿರ್ಮಾಣ. ರೆವಿನ್ಯೂ ಲೇಔಟ್ಗಳಿಗೆ ಶುಕ್ರ ದೆಸೆ, ಕಂದಾಯ ಇಲಾಖೆಯಿಂದ ಮಾಸ್ಟರ್ ಪ್ಲಾನ್. ಸೈಟ್ದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ಫೋನ್ ನಂಬರ್ ಕೂಡ ಇದೆ. ಅನುಪಾಲನ ವರದಿ ಸಲ್ಲಿಕೆ, ಅನಧಿಕೃತ ಜಾಹೀರಾತು ಫಲಕಗಳ ತೆರವು, ಪಾಲಿಕೆಗೆ ಚಾಟಿ ಬೀಸಿದ್ದ ಸಿಎಂ. ಪ್ರಾಸಿಕ್ಯೂಷನ್ ಅನುಮತಿಗೆ ಕೋರ್ಟ್ ತಡೆ, ಕ್ರಿಯಾಯೋಜನೆ ರೂಪಿಸಲು ಕಸಾಪಕ್ಕೆ ಒತ್ತಾಯ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ತರಬೇತಿ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ 4 ಲಕ್ಷ ಮನೆ ಯೋಜನೆ, ಅಂತಿಮ ಹಂತಕ್ಕೆ 46,000 ಮನೆ ನಿರ್ಮಾಣ. ಬಾಡಿಗೆ ಫ್ಲಾಟ್ಗಳಿಗೆ ಬೇಡಿಕೆ, ಮಧ್ಯಮ ವರ್ಗದವರಿಗೆ ಸಿಗಲಿದೆ ಹೆಚ್ಚಿನ ಪ್ರಾಶಸ್ತ್ಯ. ಗೃಹಾಲಂಕಾರದ ಬಗ್ಗೆ ಇರಲಿ ಕಾಳಜಿ, ಮನೆಯ ಅಂದ ಹೆಚ್ಚಿಸುವ ಕನ್ನಡಿಗಳು, ಆಕಾರದ ಬಗ್ಗೆ ಎಚ್ಚರ ವಹಿಸಿ. ಇಂಟೀರಿಯರ್ ಡೆಕೋರೇಷನ್ ಹೊಸ ಟ್ರೆಂಡ್. ಭೂ ಕಬಳಿಕೆ ಹುನ್ನಾರ ಆರೋಪ, ಪಾಲಿಕೆಗೆ ನಯಾ ಪೈಸೆ ಆದಾಯವಿಲ್ಲ, ತ್ಯಾಜ್ಯ ಸಂಸ್ಕರಣೆಗೆ ಮತ್ತೆ 3 ಘಟಕ. ಪೆರಿಫೆರಲ್ ರಿಂಗ್ ರಸ್ತೆ ನಿರ್ಮಾಣ, ರೈತರೊಂದಿಗೆ ಚರ್ಚಿಸಲಿದೆ ಬಿಡಿಎ. ಮಹಾಪ್ರಯಾಣಿಕರಿಗೆ RT-PCR ವಿನಾಯಿತಿ. ಸಾಲುಗಟ್ಟಿ ನಿಂತ ವಾಹನಗಳು, ಟ್ರಾಫಿಕ್ನಲ್ಲಿ ಸಿಲುಕಿ ನಡೆದೆ ಹೋದ ಮದುಮಗ, ದಿಬ್ಬಂ ಘಟ್ಟ ಸಮೀಪ ಸಂಚಾರ ದಟ್ಟಣೆ. ಪ್ರತಿ ವರ್ಷ 1,000 ಮನೆ ಹಂಚಿಕೆ, ಖಾಸಗಿ ಜಮೀನು ಖರೀದಿಗೆ ದರ ನಿಗದಿ, ರಾಜ್ಯದಲ್ಲಿವೆ ವಿವಿಧ ವಸತಿ ಯೋಜನೆ. ಕಳೆಯಿತೆ ರಿಯಾಲ್ಟಿ ಬರಗಾಲ, ಮನೆಗಳ ಮಾರಾಟದಲ್ಲಿ ಚುರುಕು. ಅಡ್ವರ್ಟೈಸ್ಮೆಂಟ್ ಇದೆ. 4 ಕದೀಮರ ಬಂಧಿಸಿದ ಕುಮಾರಸ್ವಾಮಿ ಲೇಔಟ್ ಪೊಲೀಸರು, ವೃದ್ಧರ ಮನೆ ದೋಚುತ್ತಿದ್ದವರ ಸೆರೆ. ಮಾದಕ ದ್ರವ್ಯ ಮಾರಾಟ ಮಾಡುತ್ತಿದ್ದವರ ಅರೆಸ್ಟ್. ಚಿನ್ನಾಭರಣ ಕದ್ದ 4 ಕಾಕಿ ಬಲೆಗೆ. ಸ್ವರ ಲಯ ಸಿಂಚನ ಹಿಂದು, ಅರ್ಜಿಯ ತಪ್ಪು ಸರಿಪಡಿಸಲು 2 ದಿನ ಕಾಲಾವಕಾಶ. ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಕ್ಕೆ ಖಡಕ್ ಸೂಚನೆ, ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ವಸ್ತ್ರಪಾಠ. ಪ್ರಾಪರ್ಟಿ ಬಾಲ್ಕನಿ ಉದ್ಯಾನ ಭಾವಗಳ ತೋರಣ. ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಈ ಸಂಜೀವಿನಿಗೆ ಚಾಲನೆ, ವಿದ್ಯುತ್ ಚಾಲಿತ ಸ್ಕೂಟರ್ ನೀಡಿದ ರೋಟರಿ, ಮನೆ ಬಾಗಿಲಿಗೆ ವೈದ್ಯಕೀಯ ಸೇವೆ. ಸಿಲಿಕಾನ್ ಸಿಟಿಯಿಂದ ಮೈಸೂರಿಗೆ ಹೈಸ್ಪೀಡ್ ರೈಲು. ಶಿಕ್ಷೆ ಪ್ರಮಾಣ ಹೆಚ್ಚಿಸಲು ಅಗತ್ಯ ಕ್ರಮ ಕೈಗೊಳ್ಳುವೆ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಹೇಳಿಕೆ. ಬೆಂಗಳೂರು ವಿವಿ ದೂರ, ಶಿಕ್ಷಣ ಕೋರ್ಸ್ ಫಲಿತಾಂಶ ಪ್ರಕಟ. ಚಿನ್ನ ಕದ್ದಿದ ಮನೆ ಕೆಲಸದಾಕೆ ಸೆರೆ. ಸುದಿನ, ಪ್ರಾಚೀನ ಯುಗದಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಇತ್ತು, ಜ್ಞಾನ ಅನಂತ ವೈದ್ಯ ಯಲ್ಲಾಪುರ. ಶುಭ ದಿನ ಅಂದ್ಬಿಟ್ಟು ರಾಶಿ ಭವಿಷ್ಯ ಮತ್ತು ಪದಾವಳಿ ಕೂಡ ಇದೆ. ಕಸಾಪ ಕಾರ್ಯಕಾರಿ ಸಮಿತಿಗೆ ನೇಮಕ. ಬನಶಂಕರಿ ದೇಗುಲದಲ್ಲಿ 50 ಲಕ್ಷ ಕಾಣಿಕೆ ಸಂಗ್ರಹ. ಶ್ರೀ ನಿಖಿಲೇಶ್ವರ ಸ್ವಾಮೀಜಿಗೆ ಸನ್ಯಾಸ ದೀಕ್ಷೆ, ಸೋಮಶೇಖರ್ ಉಪಸ್ಥಿತಿ. ಏಕದಳ ಬಿಲ್ವ ಬಂಡೆ ಮಠಕ್ಕೆ ಉತ್ತರಾಧಿಕಾರಿ. ಕ್ಲಾಸಿಕಲ್ ಜಾಬ್ಸ್ ಕೂಡ ಇರುತ್ತೆ ನೋಡಿ. ಟೆಕ್ಕಿ ಪೊಲೀಸರ ವಿರುದ್ಧ ವಿಡಿಯೋ ಮಾಡಿ ಕೃತ್ಯ, KRಪುರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ, ಸುಳ್ಳು ಆರೋಪಕ್ಕೆ ನೊಂದು ಮಹಿಳೆ ಆತ್ಮಹತ್ಯೆ. ನಗರದಲ್ಲಿ 243 ಹೆಲ್ತ್ ಕ್ಲಿನಿಕ್ಗಳ ಸ್ಥಾಪನೆ, 15ನೇ ಹಣಕಾಸು ಆಯೋಗದಿಂದ ಅನುಮತಿ, ಕಟ್ಟಡ ಗುರುತು ಕಾರ್ಯ ಚುರುಕು.
ಪಂಚಾಯಿತಿ ಫೈಟ್ ಮುಂದಕ್ಕೆ, ಟೆಂಡರ್ ನೋಟಿಫಿಕೇಶನ್ಸ್ ಇದೆ. ಪಂಚಮಸಾಲಿ ಸಮಾಜದ ಮೂರನೇ ಪೀಠ ಸ್ಥಾಪನೆ ಹಿನ್ನೆಲೆ ಬಿಚ್ಚಿಟ್ಟ ಡಾಕ್ಟರ್ ಮಹಾದೇವ ಶಿವಾಚಾರ್ಯ. ಹರಿಹರ ಪಂಚಮಸಾಲಿ ಪೀಠಕ್ಕೆ ಜಗದ್ಗುರು ಆಗಬೇಕಿತ್ತು. ಶೀಘ್ರದಲ್ಲೇ ಭದ್ರಾ ಮೇಲ್ದಂಡೆ ರಾಷ್ಟ್ರೀಯ ಯೋಜನೆ. ಸೋಂಕು ಪ್ರಮಾಣ ದರ ಶೇ.3.47ಕ್ಕೆ ಇಳಿಕೆ. ನೀರಿನ ಅಭಾವ, ಕೆರೆಗಳ ಅಭಿವೃದ್ಧಿ. ರಾಜ್ಯದಲ್ಲಿ ಆಳ್ವಾಸ್ ಕಾಲೇಜು ಅಗ್ರಗಣ್ಯ. ಸಿಎ ಫೌಂಡೇಶನ್ ಫಲಿತಾಂಶ, ಡಾಕ್ಟರ್ ಎಂ ಮೋಹನ ಆಳ್ವ ಮಾಹಿತಿ. ಸಭಾನಾಯಕರಾಗಿ ಕೋಟ ಮರು ಆಯ್ಕೆ. ಕಾಟನ್ ಕಿಂಗ್ನಿಂದ ರಿಯಾಯಿತಿ. ಅಡ್ವರ್ಟೈಸ್ಮೆಂಟ್ ಇದೆ. ಚಿಂತನ ಮುತ್ತಿನಂತ ಮಾತು. ಎದುರಾಗಬಹುದಾದ ಯಾವುದೇ ಸಮಸ್ಯೆಯ ಕುರಿತು ಎದೆಗುಂದದವನು ದೂರದೃಷ್ಟಿ ಉಳ್ಳವನು. ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವವನೇ ನಿಜವಾದ ನಾಯಕ. ಅಡಕೆ ಕೊಯ್ಯಲು ದೋಟಿ, ಹಡೆ ತಡೆಗಳನ್ನು ದಾಟಿ ದಿಕ್ಸೂಚಿ. ಅಂತರ್ಜಲ ವೃದ್ಧಿಗೆ ಕ್ರಮ. ಜಲಸಂಪನ್ಮೂಲ ಸದ್ಬಳಕೆಯಾಗಲಿ. ಪುಟಾಣಿ ಅಂಗೈಯಲ್ಲೊಂದು ವಂಡರ್ಲ್ಯಾಂಡ್. ಇಂದು ಅಂತಾರಾಷ್ಟ್ರೀಯ ಡಾರ್ವಿನ್ ದಿನ. ಜೀವ ವಿಕಾಸದ ಕೌತುಕ ಬೆನ್ನತ್ತಿದ ಡಾರ್ವಿನ್. ಹಲವು ಕ್ಷೇತ್ರಗಳಿಗೆ ಸುಧಾರಣೆಯ ಬಲ. ಬಜೆಟ್ ವಿಶ್ಲೇಷಣೆ. ಆರ್ಯ ಸಮಾಜದ ಸ್ಥಾಪಕ ದಯಾನಂದ ಸರಸ್ವತಿ ಮಾಹಿತಿ ಮನೆ. ಅಲ್ಮೋರಾದಲ್ಲಿ ಮೋದಿ ರ್ಯಾಲಿ. ಪ್ರಧಾನಿ ದಾರಿ ತಪ್ಪಿಸುತ್ತಿದ್ದಾರೆಂದು ಟೀಕಿಸಿದ ರಾಹುಲ್ ಗಾಂಧಿ. ಬಿಜೆಪಿಯ ಗೆಲುವನ್ನು ಈಗಾಗಲೇ ನಿರ್ಧರಿಸಿದ ಜನತೆ. ಪಂಚರಾಜ್ಯ ಫೈಟ್. ಇಂಡೋ ಪೆಸಿಫಿಕ್ ಭದ್ರತೆಗೆ ಒಗ್ಗಟ್ಟು. ಇನ್ನಾರು ತಿಂಗಳಲ್ಲಿ ಕ್ವಾಡ್ನಿಂದ ಲಸಿಕೆ. ರಾಹುಕಾಲದ ಫಲ G23. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಟೀಕೆ. ಸಂಸತ್ ಸಮಾಚಾರ. ಕಟ್ಟಡ ಅವಘಡಗಳಲ್ಲಿ 6 ಮಂದಿ ಸಾವು. ನವದೆಹಲಿ. ಹೂಡಿಕೆದಾರರಿಗೆ 3.91 ಲಕ್ಷ ಕೋಟಿ ರು ನಷ್ಟ. ಸಂಸ್ಕೃತದಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಗೆ 5 ಪದಕ. ರತನ್ ಟಾಟಾ ಜೊತೆಗೆ ಶ್ವಾನಕ್ಕೂ ರಾಜ ಹೈಭೋಗ. ಈಗೂ ಉಂಟು. ಟಾಟಾ ಸನ್ಸ್ ಚೇರ್ಮನ್ ಆಗಿ ಚಂದ್ರಶೇಖರ್ ಮರುನೇಮಕ. 2024ರೊಳಗೆ ಕೃಷಿಯಲ್ಲಿ ಡೀಸೆಲ್ ಬಳಕೆ ಇರೋಲ್ಲ. ದೀರ್ಘಾಯುಷ್ಯ ಸಿದ್ಧಿಸುವ ಆರೋಗ್ಯಕರ ಬ್ಯಾಕ್ಟೀರಿಯಾ. ವಿವಾದಾತ್ಮಕ ತೀರ್ಪುಗಳನ್ನಿತ್ತ ಜಡ್ಜ್ ಪುಷ್ಪ ರಾಜೀನಾಮೆ. ಇನ್ನಷ್ಟು ರೂಪಾಂತರಿ ಸಂಭವ. ಪಾಸಿಟಿವಿಟಿ ದರ ಶೇ.4ಕ್ಕಿಂತ ಕೆಳಗೆ. ಕರೋನಾ ಪೂರ್ವ ಯುರೋಪ್ನಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಗಡಿಯಲ್ಲಿ ರಷ್ಯಾ ಸೇನೆ ಜಮಾವಣೆ. ವಾಹನದ ಸಗಟು ಮಾರಾಟ ಇಳಿಕೆ. ಕ್ರೀಡೆ ಉಲ್ಲಾಸ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಪ್ರಕ್ರಿಯೆ. ಮೊದಲ ದಿನ 161 ಕ್ರಿಕೆಟಿಗರ ಲೀಲಾವು. ಇಂದು ನಾಳೆ ಐಪಿಎಲ್ ಆಟಗಾರರ ಮೆಗಾ ಹರಾಜು. ಲಂಕಾ ವಿರುದ್ಧ ಆಸೀಸ್ಗೆ 20 ರನ್ ಗೆಲುವು. ಭಾರತಕ್ಕೆ ಕ್ಲೀನ್ ಸ್ವೀಪ್ ಸಂಭ್ರಮ. ವಿಂಡೀಸ್ ವಿರುದ್ಧ ಅಂತಿಮ ಏಕದಿನದಲ್ಲೂ ಸರ್ವಾಂಗೀಣ ಸಾಧನೆ. ಸುಲಭ ಜಯ. ಹಳೆ ನೆನಪಲ್ಲಿ ಹೊಸ ಹಾವಳಿ. 4 ಗೋಡೆ ನಡುವಿನ ಕತೆ ವ್ಯಥೆ. ಜೇಮ್ಸ್ ಟೀಸರ್ ಬಂತು. 5 ಭಾಷೆಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆ. ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಾಲು. ಇಜಾಬ್ಗೆ ಪ್ರವೇಶವಿಲ್ಲ. ಹೈಕೋರ್ಟ್ ಮಧ್ಯಂತರ ಆದೇಶ. ಧಾರ್ಮಿಕ ವಸ್ತ್ರಧಾರಿ ವಿದ್ಯಾರ್ಥಿಗೆ ನಿರ್ಬಂಧ. ಸರ್ಕಾರಿ ಶಾಲಾ ಕಟ್ಟಡಿಯೊಳಗೆ ನಮಾಜ್. ಇಜಾಬ್ ಪರ ವಿದ್ಯಾರ್ಥಿನಿಯರು ಸಿಎಫ್ಐ ಬೆಂಬಲಿಗರು. ಮಹಾರಾಷ್ಟ್ರ ಶಾಸಕನಿಂದ ಮುಸ್ಕಾನ್ಗೆ ಉಡುಗೊರೆ. ಸಮಾನ ನಾಗರಿಕ ಸಂಹಿತೆ ಸದ್ಯದ ಅಗತ್ಯ. ವಿಜಯವಾಣಿ ಕ್ಲಬ್ ಹೌಸ್ನಲ್ಲಿಂದು ಮಕ್ಕಳ ಕ್ಯಾನ್ಸರ್ ಜಾಗೃತಿ ಸಂವಾದ. ಇಂದು ಸಂಜೆ 6ರಿಂದ. ಮಾರ್ಗಸೂಚಿ ತೆರವು ಬಳಿಕ ಸಮ್ಮೇಳನ. ಕಾಡಾನೆಯನ್ನು ಓಡಿಸಿದ ಸಾಕು ನಾಯಿಗಳು. ನೀಟ್ ವಿಳಂಬ, ದಂಡ ವಿನಾಯಿತಿ. ಕಲಾವಿದರ ಡೇಟಾ ಬ್ಯಾಂಕ್ ಸ್ಥಾಪನೆ. ಬೆಂಗಳೂರಲ್ಲಿ ಶಾಶ್ವತ ಕಚೇರಿ ಆರಂಭ. 1 SP, 3 PIಗಳು ಸೇರಿ 14 ಜನರ ತಂಡ. ಉಗ್ರರ ಮಟ್ಟ ಹಾಕಲು ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ಬಲ. ಅಡ್ವರ್ಟೈಸ್ಮೆಂಟ್ ಇದೆ.
ಇಷ್ಟಿವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗು. ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀವಿ, ಮತ್ತು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.